ಸೋನು ಶ್ರೀನಿವಾಸ್ ಗೌಡ ಅವರು ಸಹ ಇದ್ರು ಅವರು ಕೂಡ ಯೂಟ್ಯೂಬ್ ಒಂದು ವಿಡಿಯೋನ ಮಾಡ್ಕೊಳ್ಳೋದ್ರ ಮೂಲಕ ಏನು ಹೇಳಿದರು ಅಂತಂದ್ರೆ ಪರ ವಿರೋಧ ಒಂದಷ್ಟು ಜನ ಸ್ವಾಮಿ ಪರವಾಗಿ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಮಾತನಾಡೋರಿದ್ರೆ ಇನ್ನೊಂದಷ್ಟು ಜನ ಸ್ವಾಮಿ ವಿರುದ್ಧವಾಗಿ ದರ್ಶನ್ ಅವರ ಪರವಾಗಿ ಮಾತನಾಡುವಂತಹ ಜನರು ಇದ್ದಾರೆ ಹೆಣ್ಮಕ್ಳು ಸಾಮಾನ್ಯವಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಕೆಟ್ಟದಾಗಿ ಕಮೆಂಟ್ ಮಾಡುವವರನ್ನ ಕೆಟ್ಟ ಕೆಟ್ಟ ಸಂದೇಶವನ್ನ ಕಳಿಸುವವರನ್ನ ಸಾಮಾನ್ಯವಾಗಿ ಬ್ಲಾಕ್ ಮಾಡಿರ್ತಾರೆ ಸಾಕಷ್ಟು ಜನ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ಸ್ವಾಮಿ ನಮಗೂ ಕೂಡ ಈ ರೀತಿ ಕೆಟ್ಟ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ವಿಡಿಯೋಗಳನ್ನ ಪೋಸ್ಟ್ ಮಾಡಿ ಸ್ವಾಮಿ ನಮಗೂ ಮೆಸೇಜ್ ಮಾಡಿದ್ದ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಒಂದು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳಬೇಕು ಅವರನ್ನು ವಿಚಾರಣೆಯನ್ನು ನಡೆಸುವ ದೃಷ್ಟಿಯಿಂದ ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರಾ ಸ್ಪೀಡ್ ನ್ಯೂಸ್ ಕನ್ನಡ ನಾನು ನಿಮ್ಮ ಮಂಜುಗೌಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ನಡೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಒಂದು ವಿಚಿತ್ರವಾದ ನಡೆ ಈ ವಿಚಾರದಲ್ಲಿ ಈ ಪ್ರಕರಣದಲ್ಲಿ ಯಾರನ್ನೂ ಕೂಡ ಬಿಡಬಾರ್ದು ಎಲ್ಲೇ ಸಾಕ್ಷಿಗಳು ಸಿಕ್ಕಿದ್ರೂ ಕೂಡ ಅದು ನಮ್ಮ ಕೇಸ್ಗೆ ಏನೇ ಲೀಡ್ಗಳು ಸಿಕ್ಕಿದ್ರು ಕೂಡ ಅದನ್ನು ಮುಟ್ಟುವಲ್ಲಿ ಅದನ್ನು ವಿಚಾರಣೆ ಮಾಡುವಲ್ಲಿ ನಾವು ನಿಸ್ಸೀಮರಾಗಿರಬೇಕು ಅನ್ನುವ ಉದ್ದೇಶದಿಂದ ಎಲ್ಲ ಆಯಾಮಗಳಲ್ಲೂ ಸಹ ಪೊಲೀಸ್ನವರು ಈ ಪ್ರಕರಣವನ್ನು ಟಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಷ್ಟು ದಿನಗಳ ಕಾಲ ಒಂದಷ್ಟು ಜನ ಆರೋಪಿತರನ್ನು ಬಂಧಿಸಿ ಒಂದಷ್ಟು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡು ಅವರನ್ನು ಪೊಲೀಸ್ ಕಸ್ಟಡಿಗೆ ಇಟ್ಕೊಳ್ಳೋದಕ್ಕೆ ಅವರ ಮೇಲೆ ಸೆಕ್ಷನ್ಗಳನ್ನು ಹಾಕೋದಕ್ಕೆ ಬೇಕಾದಂತಹ ಎಲ್ಲ ನೇರವಾದಂತಹ ಸಾಕ್ಷಿಗಳು ಡಿಜಿಟಲ್ ಸಾಕ್ಷಿಗಳು ಹೀಗೆ ಎಲ್ಲ ಆಯಾಮದಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಿ ಒಂದಷ್ಟು ದಿನ ಅವರನ್ನ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಪೊಲೀಸ್ ಭಾಷೆಯಲ್ಲೇ ಅವರನ್ನ ಕೇಳಿ ಅದಾದ ನಂತರ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಿಕೊಡಲಾಗಿದೆ ಇನ್ನೇನು ಚಾರ್ಜ್ ಶೀಟ್ ಅನ್ನು ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯ ತಯಾರಿಗಳನ್ನ ಸಹ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇದೀಗ ಪರ ವಿರೋಧ ಒಂದಷ್ಟು ಜನ ರೇಣುಕಾಸ್ವಾಮಿ ಪರವಾಗಿ ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಮಾತನಾಡೋರಿದ್ದರೆ ಇನ್ನೊಂದಷ್ಟು ಜನ ರೇಣುಕಾಸ್ವಾಮಿ ವಿರುದ್ಧವಾಗಿ ದರ್ಶನ್ ಅವರ ಪರವಾಗಿ ಮಾತನಾಡುವಂತಹ ಜನರು ಇದ್ದಾರೆ ದರ್ಶನ್ ಮಾಡಿದ್ದನ್ನು ಸರಿ ಅನ್ನೋರು ಒಂದು ಕಡೆ ಇದ್ದಾರೆ ಅವರು ಮಾಡಿದ್ದು ತಪ್ಪು ಅನ್ನೋರು ಇನ್ನೊಂದು ಕಡೆ ಇದ್ದಾರೆ ರೇಣುಕಾಸ್ವಾಮಿ ವಿಚಾರದಲ್ಲೂ ಅಷ್ಟೇ ಪರ ವಿರೋಧ ಎರಡೂ ಇದೆ ಆದರೆ ಯಾವಾಗ ರೇಣುಕಾಸ್ವಾಮಿಯ ಒಂದು ಫೇಕ್ ಅಕೌಂಟ್ನ ಒಂದು ಸ್ಕ್ರೀನ್ಶಾಟನ್ನು ಸಾಕಷ್ಟು ಮಾಧ್ಯಮಗಳು ಬಿತ್ತರಿಸೋದಕ್ಕೆ ಸ್ಟಾರ್ಟ್ ಸಮಥಿಂಗ್ ಗೌತಮ್ ಏನೋ ಇದೆ ಅದು ಬಿತ್ತರಿಸೋದಕ್ಕೆ ಸ್ಟಾರ್ಟ್ ಮಾಡುದು ಆವಾಗ ಎಲ್ಲರೂ ಕೂಡ ಒಂದಷ್ಟು ನಟಿಯರು ತಮ್ಮ ಬ್ಲಾಕ್ ಲಿಸ್ಟ್ ಅಂದ್ರೆ ಹೆಣ್ಮಕ್ಳು ಸಾಮಾನ್ಯವಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಕೆಟ್ಟದಾಗಿ ಕಮೆಂಟ್ ಮಾಡುವವರನ್ನ ಕೆಟ್ಟ ಕೆಟ್ಟ ಸಂದೇಶವನ್ನ ಕಳಿಸುವವರನ್ನ ಸಾಮಾನ್ಯವಾಗಿ ಬ್ಲಾಕ್ ಮಾಡಿರ್ತಾರೆ ಸಾಕಷ್ಟು ಜನ ಹೆಣ್ಮಕ್ಳು ಯಾವಾಗ ಈ ಒಂದು ಸ್ಕ್ರೀನ್ಶಾಟ್ ಎಲ್ಲ ಮಾಧ್ಯಮಗಳಲ್ಲೂ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತೋ ಇದೇ ಆ ಒಂದು ಫೇಕ್ ಅಕೌಂಟ್ನಿಂದ ಬೇರೆಯವರ ಹೆಸರಿನಲ್ಲಿ ರೇಣುಕಾ ಸ್ವಾಮಿ ಈ ಆ ಅಕೌಂಟನ್ನು ಯೂಸ್ ಮಾಡಿ ಬೇರೆ ಎಲ್ಲರಿಗೂ ಕೂಡ ಅಶ್ಲೀಲವಾದಂತಹ ಮೆಸೇಜನ್ನು ಕಳಿಸ್ತಾ ಇದ್ದ ಅಂತ ಸುದ್ದಿ ಆಯಿತು ಎಲ್ಲರೂ ಕೂಡ ತಮ್ಮ ಬ್ಲಾಕ್ ಲಿಸ್ಟ್ನಲ್ಲಿ ಯಾರನ್ನೆಲ್ಲ ಬ್ಲಾಕ್ ಮಾಡಿದೀವಿ ಅಂತ ಒಂದಷ್ಟು ಜನ ನಟಿಯರು ಮಾಡಲ್ಗಳು ಚೆಕ್ ಮಾಡಿದ್ದಾರೆ ಆಗ ಒಂದಷ್ಟು ಜನರಿಗೆ ಈ ಅಕೌಂಟ್ನಿಂದ ಅಂದರೆ ಮಾಧ್ಯಮಗಳಲ್ಲಿ ಪ್ರಕೌಂಟ್ ಪ್ರಕಟವಾಗಿರುವ ಈ ಅಕೌಂಟ್ನಿಂದ ತಮಗೂ ಕೂಡ ಮೆಸೇಜ್ ಬಂದಿರೋದು ಕನ್ಫರ್ಮ್ ಆಗಿದೆ ಅದಕ್ಕೆ ತಕ್ಕಂತೆ ಸಾಕಷ್ಟು ಜನ ವಿಡಿಯೋಗಳನ್ನು ಸಹ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು ರೇಣುಕಾ ಸ್ವಾಮಿ ನಮಗೂ ಕೂಡ ಈ ರೀತಿ ಕೆಟ್ಟ ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಆದರೆ ನಾವಿಲ್ಲಿ ಯಾರಿಗೂ ಕೂಡ ಸಪೋರ್ಟ್ ಮಾಡಿಕೊಂಡು ಬಂದಿಲ್ಲ ಅಂದರೆ ಇಂಡೈರೆಕ್ಟಾಗಿ ಎಲ್ಲ ಎಲ್ಲರೂ ಕೂಡ ಹೇಳಿದ್ದು ದರ್ಶನ್ ಅವ್ರನ್ನ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿಲ್ಲ ಅವ್ರು ತಪ್ಪು ಮಾಡಿದ್ರು ಅವ್ರು ಶಿಕ್ಷೆ ಆಗಬೇಕು ಆದರೆ ರೇಣುಕಾಸ್ವಾಮಿ ಹಿಂಗೆ ಮಾಡಿದ್ದ ಅನ್ನೋದನ್ನು ಪ್ರಪಂಚಕ್ಕೆ ಹೇಳೋದಕ್ಕೆ ಬರ್ತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ಕ್ಲಾರಿಫಿಕೇಷನನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಅದರಲ್ಲಿ ಸೋನೋ ಸೋನು ಶ್ರೀನಿವಾಸ್ ಗೌಡ ಬಿಗ್ ಬಾಸ್ ಸ್ಪರ್ಧಿ ಆಗಿ ಆಗಿದ್ದಂತಹ ಸೋನು ಶ್ರೀನಿವಾಸ್ ಗೌಡ ಅವರು ಸಹ ಇದ್ದರು ಅವರು ಕೂಡ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ಮಾಡ್ಕೊಳ್ಳೋದ್ರ ಮೂಲಕ ಏನು ಹೇಳಿದರು ಅಂತಂದ್ರೆ ಯೂಟೂಬ್ನಲ್ಲಿ ನಾನು ಒಂದು ವಿಡಿಯೋ ನೋಡಿದೆ ಅದೇ ಅಕೌಂಟ್ನಿಂದ ತುಂಬ ಹುಡುಗಿಯರಿಗೆ ಅಶ್ಲೀಲ ಸಂದೇಶ ಮಾಡಿದ್ದ ಅಂತ ಗೊತ್ತಾಯಿತು ಆದ್ದರಿಂದ ನಾನು ಕೂಡ ನನ್ನ ಫೋನನ್ನು ಚೆಕ್ ಮಾಡಿದೆ ಆಗ ಆ ಯಪ್ಪ ನನಗೂ ಸಂದೇಶವನ್ನು ಕಳಿಸಿದ್ದಾನೆ ಆತ ತಪ್ಪು ಮಾಡಿದ್ದಾನೆ ಅಂತ ಅವರ ಕುಟುಂಬಕ್ಕೆ ನಾನು ಹೇಳ್ತಾ ಇಲ್ಲ ನನಗೂ ಕೆಟ್ಟದಾಗಿ ಕಮೆಂಟ್ ಬಂದಿತ್ತು ಅನ್ನೋದನ್ನು ನಾನು ಕ್ಲಾರಿಫೈ ಮಾಡ್ತಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವರು ಒಂದು ವೀಡಿಯೋವನ್ನು ಮಾಡಿಬಿಟ್ಟಿದ್ರು ಅದರ ಜೊತೆಗೆ ಚಿತ್ರಾಲ್ ನಂಜುಂಡಸ್ವಾಮಿ ಇವರೂ ಸಹ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯನ್ನು ಹಾಕಿದರು ವಿಡಿಯೋ ಸ್ಟೋರಿಯನ್ನು ಹಾಕಿ ನನಗೂ ಸಹ ಈ ಅಕೌಂಟ್ನಿಂದ ಅಶ್ಲೀಲ ಸಂದೇಶ ಬಂದಿತ್ತು ಈ ಬಗ್ಗೆ ಇನ್ಸ್ಟಾಗ್ರಾಮ್ ಖಾತೆ ಈ ಬಗ್ಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳೋದ್ರ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಅವರೊಂದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿರುವಂತಹ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡುವುದರ ಜೊತೆಗೆ ಅದಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಸಹ ಕೊಟ್ಟಿದ್ರು ಹೀಗಾಗಿ ಇದನ್ನೆಲ್ಲ ಗಮನಿಸ್ತಾ ಇರುವಂತಹ ಅಂದರೆ ಇದ್ರ ಜೊತೆಗೆ ಇನ್ನೊಂದಷ್ಟು ನಟಿಯರು ಸಹ ತಮಗೂ ಕೂಡ ಸಂದೇಶ ಬಂದಿತ್ತು ಆ ಅಕೌಂಟ್ನಿಂದ ಅದನ್ನು ಸ್ವಾಮಿನೇ ಮಾಡಿದ್ದ ಮಾಡಿದ್ದ ಎನ್ನುವ ನಿಟ್ಟಿನಲ್ಲಿ ಏನು ಹೇಳಿಕೆಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು ಇದನ್ನೆಲ್ಲ ಗಮನಿಸಿದಂತಹ ಪೊಲೀಸರು ಹೌದಾ ನಿಜಾನ ಅನ್ನೋದನ್ನು ಪತ್ತೆ ಹಚ್ಚೋಕೆ ಅವರನ್ನೂ ಸಹ ವಿಚಾರಣೆಗೆ ಕರೆಯುವ ಎಲ್ಲ ಸಾಧ್ಯತೆಗಳು ಇದೆ ಯಾಕಂತಂದರೆ ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾನೆ ಅಥವಾ ತಪ್ಪು ಮಾಡಿಲ್ಲ ಅನ್ನುವ ನಿಟ್ಟಿನಲ್ಲಿ ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ರೇಣುಕಾಸ್ವಾಮಿ ಮಾಡಿದ್ದ ತಪ್ಪು ಏನು ಅನ್ನೋದು ಆಲ್ಮೋಸ್ಟ್ ಚಾರ್ಜ್ ಶೀಟ್ನಲ್ಲೇ ಗೊತ್ತಾಗುತ್ತೆ ಅದಾದ ನಂತರ ಅವನು ಅದನ್ನು ಮಾಡಿದ್ನೋ ಇಲ್ವೋ ಅನ್ನೋದನ್ನು ನಾವು ದರ್ಶನ್ ಅವರ ವಿಚಾರದಲ್ಲಿ ಹೇಗೆ ನೋಡ್ತಾ ಇದ್ವಿ ಆರೋಪಿತರ ಸ್ಥಾನದಲ್ಲಿ ಹಾಗೆ ಅದೇ ಥರ ರೇಣುಕಾಸ್ವಾಮಿಯನ್ನು ನೋಡಬೇಕಾಗತ್ತೆ ಯಾಕಂದರೆ ಜಡ್ಜ್ಮೆಂಟ್ ಕೊಡೋದು ಕೋರ್ಟು ಹೀಗಾಗಿ ಏನು ಇವರೆಲ್ಲ ಒಂದಷ್ಟು ವಿಡಿಯೋಗಳನ್ನು ಪೋಸ್ಟ್ ಮಾಡಿ ರೇಣುಕಾಸ್ವಾಮಿ ನಮಗೂ ಮೆಸೇಜ್ ಮಾಡಿದ್ದ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಒಂದು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳಬೇಕು ಅವರನ್ನು ವಿಚಾರಣೆಯನ್ನು ನಡೆಸುವ ದೃಷ್ಟಿಯಿಂದ ಅವರಿಗೆ ಅಂದರೆ ಅವರಿಗೆ ಕಳುಹಿಸಿರುವ ಮೆಸೇಜ್ ಹಾಗೂ ಪವಿತ್ರ ಗೌಡಗೆ ಕಳುಹಿಸಿರುವ ಮೆಸೇಜನ್ನು ತಾಳೆ ಹಾಕುವ ದೃಷ್ಟಿಯಿಂದ ಅವರನ್ನು ಕರೆಸಿ ಇನ್ವೆಸ್ಟಿಗೇಷನನ್ನು ಮಾಡುವ ಒಂದು ಕೆಲಸಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಹೊರಬಿದ್ದಿದೆ ಸೊ ಈ ಪ್ರಕರಣ ಹೆಂಗಾಯಿತು ಅಂತಂದರೆ ಈ ಪ್ರಕರಣಕ್ಕೆ ಸಂಬಂಧ ಪಡದೇ ಇದ್ದವರಿಂದ ಸಹ ಈ ಪ್ರಕರಣಕ್ಕೆ ಬೇಕಾದಂತಹ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ನವರು ಕಾರ್ಯಗತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಷ್ಟು ದಿನ ರೇಣುಕಾಸ್ವಾಮಿ ಹಾಗೂ ದರ್ಶನ್ ಪವಿತ್ರಗೌಡ ಗೌಡ ಈ ಮೂರು ಹೆಸರಿನ ಸುತ್ತುತ್ತ ಸುತ್ತ ಸುತ್ತುತ್ತಾ ಇದ್ದಂತಹ ಈ ಪ್ರಕರಣ ಇದೀಗ ರೇಣುಕಾಸ್ವಾಮಿ ಯಾರಿಗೆಲ್ಲ ಫೇಕ್ ಅಕೌಂಟ್ ಮಾಡಿಕೊಂಡು ಕೆಟ್ಟ ಕೆಟ್ಟದಾಗಿ ಸಂದೇಶವನ್ನು ಕಳುಹಿಸಿದ್ದ ಅಂತ ವಿಡಿಯೋ ಮಾಡಿದ್ರು ಅವರ ಸುತ್ತ ಕೂಡ ಸುತ್ತೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಪ್ರಕರಣದ ಬಗ್ಗೆ ಹಾಗೂ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ